ನಿನ್ನೆ ಬಿಜೆಪಿ ಘೋಷಣೆ ಆಗಿರುವಂತದ್ದು, ಅದರಲ್ಲಿ ಹಿರಿಯ ನಾಯಕರ ಈಗ ಈಶ್ವರಪ್ಪಂತ ಅವರು ಈಗ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರೆ ಏನು ಹೇಳ್ತೀರಾ ಸರ್? ಅದು ಅವರ ಪಕ್ಷದ ತೀರ್ಮಾನಗಳು, ಅವರ ಪಕ್ಷದ ತೀರ್ಮಾನಗಳ ಬಗ್ಗೆ, ಅವರ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಕ್ಕೆ ನಾನ್ಯಾರು? ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಇದ್ದರೂ ಮಾತಾಡಬಹುದು. ಅವರ ಪಕ್ಷದಲ್ಲಿ ಅವರು ಕೆಲವು ನಿರ್ಣಯಗಳು ಮಾಡ್ಕೊಂಡಿದ್ದಾರೆ, ಅದು ನಿರ್ಣಯ ಅವ್ರಿಗೆ ಸೇರಿದ್ದು, ನಮಗೆ ಸಂಬಂಧ ಇಲ್ಲ. ಸರ್, ಈಗ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ ಈಶ್ವರಪ್ಪ, ಅದು ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಅವ್ರ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ಕೋಬೇಕಲ್ಲ. ಅವ್ರ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾಗ ಆ ಧ್ವನಿ ಅಂತವ್ರನ್ನೇ ಕಳಿಸ್ಬಿಟ್ರು. ಇನ್ನು ಇಲ್ಲಿರೋದು ಯಾರು ಲೆಕ್ಕ ಅವರಿಗೆ? ಸರ್, ಇನ್ನೇ ಕ್ಯಾಂಡಿಡೇಟ್ ಅನೌನ್ಸ್ಮೆಂಟ್ ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಇದು ಕೊಟ್ಟರು, ಎಕ್ಸ್ಪೋಸ್ ಕೊಟ್ಟರು, ನಮ್ಮ ಎಲ್ಲ ಚೇಂಜಸ್ ಆಗ್ತದೆ ಚೇಂಜಸ್ ಆಗ್ತದೆ ಅಂತ ಆಲ್ಮೋಸ್ಟ್ ಇದ್ದವರನ್ನೇ ಕೊಟ್ಬಿಟ್ರು ಲಾಸ್ಟ್ ಶಾಸಕರಿಗೆ ಮಣೆ ಹಾಕಿದ್ದಾರೆ ಅನ್ನೋಂತ ಒಂದು ಆರೋಪ ಇರುವಂತದ್ದು. ಸರ್, ಕಲಬುರಗಿಯಲ್ಲಿ ರೌಡಿ ಶೀಟರ್ಗೆ ಟಿಕೆಟ್ ಕೊಟ್ಟಿದ್ದಾರೆ, ಅಕ್ಕಿ ಕಳ್ಸಾಗಣಿಕೆಗಾರ ಕೊಟ್ಟವನೇ ಅಂತ ಅಲ್ವಾ ಕೆಲವು ಎಲ್ಲ ಯಾವುದು ಕ್ಷೇತ್ರದಲ್ಲಿ ಏನು ಅವ್ರು ಹೇಳ್ತಕ್ಕಂಥ ವೇದಿಕೆ ಮೇಲೆ ಅವ್ರು ಏನು ಹೇಳ್ತಾರೆ ಅದಕ್ಕೂ ಕಾರ್ಯರೂಪಕ್ಕೆ ತರ್ತಕ್ಕಂಥ ಅವ್ರದ್ದು ವ್ಯತ್ಯಾಸ ಇರೋದು ಮೊದಲಿಂದ ನೋಡ್ತಾ ಇದ್ದೀವಿ. ಅದರಿಂದ ಏನು ಅದಕ್ಕೇನು ಆಶ್ಚರ್ಯಪಡೋಂಥದ್ದೇನಿಲ್ಲ. ಅವ್ರ ಜೊತೇಲಿ ಇರೋರೇ ಈಗ ಕಾಳಸಂತೆ ಕೊರ್ರು ಬೆಟ್ಟಿಂಗ್ ದಂಧೆ ನಡೆಸೋರು ಅಂತರನೇ ಇಟ್ಕೊಂಡಿರೋದು ಅವರು.